ಸರ್ ಹೀರೋ ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ, ಬಟ್ ಈಗ ಹೀರೋಯಿನ್ ಸಿಗ್ತಾ ಇಲ್ಲ ಅನ್ಸೋದು ನಮಗೆ. ನೋಡಿ ಎಲ್ರಿಗೂ ಒಂದ್ ವಿಷಯ ಹೇಳ್ತೀನಿ, ಟೀಮ್ ಈಸ್ ಟೀಮ್ ಆಲ್ವೇಸ್ ಇಸ್ ಟೀಮ್ ಆಕ್ಚುಲಿ, ಓಕೆನಾ. ಯಾರೋ ಒಬ್ರು ನಮ್ ಜೊತೆ ಬಂದು ಕೂತ್ಕೊಂಡು ಮಾತಾಡಲ್ಲ ಅಂತಂದ ತಕ್ಷಣನೇ ಅವ್ರು ಟೀಮ್ ಅವರಲ್ಲ, ಪ್ರಮೋಷನ್ ಮಾಡಲ್ಲ ಅಂತಲ್ಲ. ಅಜಯ್ ಅವರು ಸಾಕಷ್ಟು ಸಿನಿಮಾಗೆ ಪ್ರಮೋಷನ್ ಏನೇನು ಬೇಕೋ ಆ ಪ್ರಮೋಷನ್ಗಳನ್ನ ಮಾಡಿದ್ದಾರೆ. ನಮ್ಮ ಸಿನಿಮಾದಲ್ಲಿ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಸುತ್ತೆ, ಕರ್ಮ ಈಸ್ ಬ್ಯಾಕ್ ಅಂತ ನಾವು ಹೇಳ್ತೀವಿ. ಅಂದರೆ ನಾವು ಒಳ್ಳೇದನ್ನು ಮಾಡಿದರೆ ನಮಗೆ ಒಳ್ಳೇದನ್ನೇ ಸಿಗುತ್ತೆ, ನಾವು ಕೆಟ್ಟದ್ದನ್ನು ಮಾಡಿದರೆ ನಮ್ಗೆ ಕೆಟ್ಟದ್ದನ್ನೇ ಸಿಗುತ್ತೆ. ನಾನು ಫೈನಲ್ ಡೇ ಇವತ್ತು ನಿಮಗೆಲ್ರಿಗೂ ಲವ್ ಯು ರಚ್ಚುದು, ಇಷ್ಟು ದಿನದ ಕಾಂಟ್ರವರ್ಸಿ ಇರ್ಬೋದು, ಇಷ್ಟು ದಿನದ ಎಲ್ಲ ಕ್ವಶನ್ಗಳಿಗೂ ಒಂದೇ ಆನ್ಸರ್ ಹೇಳೋದು. ನಾನು ನಾನು ಒಳ್ಳೇದನ್ನು ಮಾಡಿದರೆ ಮುಂದಿನ ದಿನದಲ್ಲಿ ಗುರು ದೇಶಪಾಂಡೆಗೆ ಒಳ್ಳೇದೇ ಆಗುತ್ತೆ, ಓಕೆನಾ. ಅದು ಮಾತ್ರ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಏನಾದರೂ ಒಳ್ಳೇದು ಮಾಡಿದ್ದೀನಿ ಅಂತಂದರೆ ನನಗೆ ಮುಂದಿನ ದಿನದಲ್ಲಿ ನನಗೆ ಒಳ್ಳೇದೇ ಆಗುತ್ತೆ. ಗುರು ದೇಶಪಾಂಡೆ 22 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, 22 ಇಯರ್ಸಿಂದ 10 ಸಿನಿಮಾ ಮಾಡಿದ್ದೀನಿ, 7 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಇದು 3ನೇ ಸಿನಿಮಾ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ನಾನು ಪ್ರೊಡಕ್ಷನ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ನಾನೇನಾದರೂ ಚೆನ್ನಾಗಿರ್ತೀನಿ ಅಂತಂದರೆ ನಾನು ಒಳ್ಳೇದನ್ನು ಮಾಡಿದ್ದಕ್ಕೋಸ್ಕರ ನಾನು ಒಳ್ಳೆಯವನಾಗೇ ಇರ್ತೀನಿ ಮತ್ತು ಒಳ್ಳೇದನ್ನೇ ಆಗುತ್ತೆ. ನೀವು ಕೇಳೋ ಕ್ವಶನ್ಗಳಿಗೆಲ್ಲ ನನ್ನ ಹತ್ರ ಆನ್ಸರ್ ಇಲ್ಲ ಇವತ್ತಿಗೆ, ಡೆಫಿನೆಟಾಗಿ ಆನ್ಸರ್ ಇಲ್ಲ ನನಗೆ. ಆದರೆ ಯಾರೆಲ್ಲ ಒಳ್ಳೇದನ್ನು ಮಾಡ್ತಾರೆ ಅವ್ರಿಗೆ ಒಳ್ಳೇದೇ ಬಂದು ತಲುಪುತ್ತೆ ಅನ್ನೋದು ಮಾತ್ರ ಕ್ಲಿಯರಾಗಿ ಹೇಳ್ತೇನೆ.